ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ನಾವು ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಯಾಕೆಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ಈಗಿನ ಕಾಲಕ್ಕೆ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು ಆರೋಗ್ಯವೇ ಭಾಗ್ಯ ಜೀವನದಲ್ಲಿ ಏನೇ ಇದ್ರೂ ಜೀವನದಲ್ಲಿ ನಾವು ಏನೇ ಗಳಿಸಿದ್ರು ಆರೋಗ್ಯವನ್ನು ಗಳಿಸೋದು ಅಷ್ಟು ಸುಲಭ ಅಲ್ಲ ಸೊ ಹಾಗಾಗಿ ನಾವು ಜ್ಯೋತಿಷ್ಯದ ಪ್ರಕಾರ ಯಾವ ರೀತಿ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಮತ್ತು ಯಾವ ಥರ ಕಾಯಿಲೆಗಳು ಬಂದಾಗ ಯಾವ ಥರ ನಾವು ಟ್ರೀಟ್ಮೆಂಟನ್ನ ತಗೋಬೇಕು ನಮ್ಮ ಒಂದು ದೇಹಕ್ಕೆ ಯಾವ ಥರ ಒಂದು ಸಲಹೆಗಳು ನಮ್ಮ ದೇಹಕ್ಕೆ ಯಾವ ರೀತಿಯ ಒಂದು ಔಷಧಿಗಳು ಅದಕ್ಕೆ ನಾಟುತ್ತೆ ಅನ್ನೋದಕ್ಕೆ ನಾವು ಅನೇಕ ರೀತಿಯಲ್ಲಿ ಜ್ಯೋತಿಷ್ಯ ನಮಗೆ ತುಂಬಾ ಒಂದು ಪರಿಣಾಮಕಾರಿಯಾಗಿ ನಮಗೆ ಉಪಯೋಗ ಆಗುತ್ತೆ ಅಂತಲೇ ಹೇಳಬಹುದು ಈ ವೇದಿಕ ಅಸ್ಟ್ರಾಲಜಿಯಲ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಬಗ್ಗೆ ಅನೇಕ ರೀತಿಯ ವಿಚಾರಗಳ ಬಗ್ಗೆ ನಾವು ತಿಳ್ಕೊಬೋದು ಸೊ ಮೂಲ ಇರೋದು ಅಲ್ಲಿಂದನೇ ಸೊ ಹಾಗಾಗಿ ಸೊ ಅಲ್ಲಿ ತುಂಬ ಇಂಪಾರ್ಟೆಂಟಾಗಿ ಒಂದು ಜಾತಕದಲ್ಲಿ ಆರೋಗ್ಯದ ಬಗ್ಗೆ ಏನಾದರೂ ಕಾಯಿಲೆ ಬಗ್ಗೆ ಡಿಸೀಸ್ ಬಗ್ಗೆ ನಾವು ಮೋಸ್ಟ್ ಇಂಪಾರ್ಟೆಂಟಾಗಿ ಫಾಲೋ ಮಾಡ್ಕೊಬೇಕಾಗಿರುವಂತಹ ರಾಶಿ ಚಾಟನ್ನ ನಾವು ನೋಡಲೇಬೇಕು ಮತ್ತು ನವಾಂಶ ಚಾಟನ್ನು ನೋಡಬೇಕಾಗುತ್ತೆ ಮತ್ತು ಡಿ ಸಿಕ್ಸ್ ಅಂತ ಹೇಳ್ತೀವಿ ಸೊ ಈ ಡಿ ಸಿಕ್ಸ್ ಅನ್ನೋದು ಆರನೇ ಮನೆಯನ್ನು ಭಾಗ ಮಾಡಿ ಡಿಜ್ನಲ್ ಚಟಾಗಿ ನೋಡೋವಂಥದ್ದು ಅಲ್ಲಿ ಯಾವ ರೀತಿ ಕಾಯಿಲೆಗಳು ಅಲ್ಲಿ ಲಗ್ನ ಹೇಗಿದೆ ಅದನ್ನೆಲ್ಲ ನಾವು ವೇದಿಕಲ್ಲಿ ನೋಡ್ತೀವಿ ಆಮೇಲೆ ಷಡ್ಬಲ ಷಡ್ಬಲದಲ್ಲಿ ಆ ಪ್ಲಾನೆಟ್ ಹೇಗಿದೆ ಅಂತ ನೋಡ್ತೀವಿ ಮತ್ತು ಸರ್ವಾಷ್ಟಕ ವರ್ಗ ಅದಲ್ಲಿ ಹೇಗಿದೆ ಮತ್ತು ಬಾಧಕ ಪ್ಲಾನೆಟ್ ಯಾವುದು ಆ ಲಗ್ನಕ್ಕೆ ಮತ್ತು ಮಾರಕ ಇದನ್ನು ನಾವು ಪರಿಗಣನೆಗೆ ತಗೊಳ್ತೀವಿ ಆಮೇಲೆ ದಶಾಭುಕ್ತಿ ಹೇಗಿದೆ ಮತ್ತು ಮಾಂದಿ ಬಗ್ಗೆನೂ ಸಹ ನಾವು ವಿಚಾರ ಮಾಡಬೇಕಾಗುತ್ತೆ ಮತ್ತು ಪ್ರಶ್ನಾ ಚಾರ್ಟಲ್ಲೂ ಸಹ ಎಲ್ಲ ಅಂಶಗಳನ್ನು ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ ಸೊ ಮೆಡಿಕಲ್ ಅಸ್ಟ್ರಾಲಜಿ ವೇದಿಕ್ ಪ್ರಕಾರ ನೀವು ನೋಡ್ತೀರ ಅಂತಂದರೆ ಪ್ರೊಫೆಸರ್ ಹೆಚ್ ಚಂದ್ರಶೇಖರ್ ನಮ್ಮ ಗುರುಗಳು ಅವರು ಬರೆದಿರೋಂತಹ ಮೆಡಿಕಲ್ ಅಸ್ಟ್ರಾಲಜಿ ದಿವ್ಯ ಜ್ಯೋತಿ ಸೊ ಇವರು ಇಂಗ್ಲೀಷಲ್ಲಿದೆ ಬುಕ್ಕು ಸೊ ನಾನು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅನೇಕ ರೀತಿಯ ವಿಚಾರಗಳ ಬಗ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಪಿನ್ ಟು ಪಿನ್ ವೇದಿಕ್ ಅಸ್ಟ್ರಾಲಜಿಯಲ್ಲಿ ತುಂಬಾ ಸಖತ್ತಾಗಿದೆ ಸೊ ಯಾರಾದರೂ ಈ ಬುಕ್ಸು ಅವರು ಇನ್ಸ್ಟಿಟ್ಯೂಟಲ್ಲೇ ಸಿಗುತ್ತೆ ಅಂದ್ಕೊಳ್ತೀನಿ ದಿವ್ಯ ಜ್ಯೋತಿ ಬಸವನಗುಡಿ ಹತ್ರ ಬರುತ್ತೆ ಅದು ಓಕೆ ವೇದಿಕ ಬಗ್ಗೆ ನೀವು ಸ್ಟಡಿ ಮಾಡಬೇಕು ಮೆಡಿಕಲ್ ಅಸ್ಟ್ರಾಲಜಿ ಪ್ರಕಾರ ಅಂದರೆ ನೀವು ಅಲ್ಲಿ ಅದನ್ನು ತಗೊಂಡು ನೀವು ನೋಡ್ಬೋದು ಸೊ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಆಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವೇದಿಕೆ ಬಗ್ಗೆ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಓಕೆ ಸೊ ಹಾಗಾಗಿ ಈಗ ನಾವು ಜ್ಯೋತಿಷದಲ್ಲಿ ಬಂದಾಗ ನಾನು ಕೆ ಪಿ ಪ್ರಕಾರನೂ ಸಹ ಇದು ನಾನು ಕೆಲವೊಂದು ಪ್ರಶ್ನಾಶಾಸ್ತ್ರ ಹಾಕಿದಾಗ ನನ್ನ ಅನುಭವದ ಪ್ರಕಾರ ಕೆಲವೊಂದು ಅಂಶಗಳ ಬಗ್ಗೆನೂ ತಿಳಿಸ್ಕೊಡ್ತೀನಿ ಮತ್ತು ಇದರಲ್ಲಿ ನಾವು ಕೆ ಪಿ ಪ್ರಕಾರ ಹೋದರೆ ನಾವು ಕೆ ಪಿ ಪ್ರಕಾರ ಹೋಗ್ತೀವಿ ಅಂತಂದರೆ ಮೇನಾಗಿ ಆರನೇ ಮನೆಯ ಕಸ್ಪಲ್ ಸಬ್ಲಾಡು ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಆರನೇ ಮನೆ ಕಸ್ಪಲ್ ಸಬ್ಲಾಡ್ ಯಾರು ಅದರ ನಕ್ಷತ್ರಾಧಿಪತಿ ಯಾರು ಅದರ ಮೇಲೆ ಏನು ಯಾವ ಥರ ಅದು ಕಾಯಿಲೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡಬೇಕಾಗುತ್ತೆ ನೋಡಿ ಆರನೇ ಮನೆಯ ಕಸ್ಪಲ್ ಸಬ್ಲಾಡ್ ಏನಾದರೂ ಚಂದ್ರನಿಗೆ ಏನಾದರೂ ಸಂಬಂಧ ಬಂದಿದ್ರೆ ಚಂದ್ರ ಅಂದರೆ ನಕ್ಷತ್ರಾಧಿಪತಿ ಚಂದ್ರ ಆಗಿದ್ರೆ ಅಥವಾ ಅದು ಏನಾಗುತ್ತೆ ಅಂದರೆ ಗ್ರಹಗಳು ಯಾವುದಿದೆ ಅನ್ನೋದ್ರ ಮೇಲೇನೂ ನೋಡ್ತೀವಿ ಒಂದು ಮತ್ತು ಆ ಗ್ರಹ ಯಾವ ಮನೆ ಅಂದರೆ ಯಾವ ಭಾವವನ್ನು ಸೂಚಿಸ್ತಾ ಇದೆ ಅಂತಲೂ ಎರಡನೇ ಪಾಯಿಂಟ್ ಆಗಿ ತಗೊಳ್ತೀವಿ ಮತ್ತು ಯಾವ ಸೈನಲ್ಲಿದೆ ಅಂದರೆ ಯಾವ ರಾಶಿಯಲ್ಲಿದೆ ರಾಶಿಗೂ ಇಲ್ಲಿ ನೋಡಿ ಮೇಯ್ನಾಗಿ ಮೆಡಿಕಲ್ ಅಸ್ಟ್ರಾಲಜಿ ಸ್ಟಡಿ ಮಾಡಬೇಕು ಅಂದರೆ ಅನೇಕ ವಿಚಾರಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಓಕೆ ಸೊ ನೋಡಿ ಇಲ್ಲಿ ಯಾವ ಭಾವಕ್ಕೆ ಯಾವ್ಯಾವ ಒಂದು ಪಾರ್ಟ್ಸ್ ದೇಹದಲ್ಲಿರೋ ಪಾರ್ಟ್ಸ್ಗೆ ಅದಕ್ಕೆ ಕಾರಕತ್ವದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನೋಡ್ಕೋಬೇಕಾಗುತ್ತೆ ಆಮೇಲೆ ಒಂದು ನಕ್ಷತ್ರಕ್ಕೂ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ಒಂದು ಸಮಸ್ಯೆಗಳು ಅಂದರೆ ಯಾವ ಅಂಗಗಳಲ್ಲಿ ಆ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ಅಂತಲೂ ನೋಡ್ತೀವಿ ಓಕೆ ಅಂದರೆ ಇಲ್ಲಿ ಮೇಜರಾಗಿ ಕೆ ಪಿ ಜ್ಯೋತಿಷ ಹೇಳೋದೇನೆಂದರೆ ಸಿಕ್ಸ್ ಕಸ್ಪಲ್ ಸಬ್ಲಾಡ್ ಯಾವ ಗ್ರಹ ಆಗಿದೆಯೋ ಅದರ ನಕ್ಷತ್ರಾಧಿಪತಿ ಆ ನಕ್ಷತ್ರ ನಕ್ಷತ್ರಾಧಿಪತಿ ಯಾವ ಭಾವದಲ್ಲಿ ಸ್ಥಿತನಾಗಿರ್ತಾನೋ ಆ ಭಾವದ ಅಂಗಗಳಲ್ಲಿ ಆ ರೋಗ ಅನ್ನೋದು ಉತ್ಪತ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ಓಕೆ ಸೊ ಹಾಗಾಗಿ ಸೊ ಇಲ್ಲಿ ನೋಡಿ ಇಲ್ಲಿ ಯಾವ ಭಾವಗಳು ಬರುತ್ತೆ ನಿಮ್ಮ ಸಿಕ್ಸ್ ಕಸ್ಪಲ್ ಸಬ್ಲಾಡು ನಕ್ಷತ್ರದ ಮುಖಾಂತರವಾಗಿ ಯಾವ ಭಾವಕ್ಕೆ ಅದು ಕನೆಕ್ಟ್ ಆಗಿದೆಯೋ ಆ ಭಾವದಲ್ಲಿ ನಿಮಗೆ ಆ ಅಂಗಗಳಲ್ಲಿ ಆ ಸಮಸ್ಯೆಗಳು ಅನ್ನೋದು ಇರುತ್ತೆ ಅಂತ ಹೇಳುತ್ತೆ ಸೊ ಹಾಗಾಗಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತೀನಿ ಇದರಲ್ಲಿ ಇದು ಮೆಡಿಕಲ್ ಅಸ್ಟ್ರಾಲಜಿ ತುಂಬ ಸಬ್ಜೆಕ್ಟು ಅನೇಕ ರೀತಿ ನಾವು ಸಂಶೋಧನೆ ಎಲ್ಲ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಸಿಕ್ಸ್ ಕಸ್ಪಲ್ ಸಬ್ಲಾಡ್ ಏನಾದರೂ ಚಂದ್ರನಿಗೆ ಕನೆಕ್ಟ್ ಆಗಿದರೆ ಆ್ಯಕ್ಚುಲಿ ಅವರಿಗೆ ಚಂದ್ರ ಕನೆಕ್ಟ್ ಆದರೆ ಅದು ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗೋವಂಥದ್ದು ಅಥವಾ ಕೋಲ್ಡು ಕಫ ಮತ್ತು ಅದೇನಾದರೂ ಆರನೇ ಮನೆ ಎಂಟನೇ ಮನೆ ಏನಾದರೂ ಅದು ಕನೆಕ್ಟ್ ಆಗಿದ್ರೆ ಯಾಕೆಂದರೆ ಚಂದ್ರ ಬಂದಿದ್ದ ತಕ್ಷಣ ಕೆಲವೊಂದು ಸೀರಿಯಸ್ ಡಿಸೀಸ್ ಅಂತ ಇರುತ್ತೆ ಅಂದರೆ ಈ ಬ್ರಾನ್ ಕ್ಯಾಶಿಸ್ಟ್ ಆಗಿರ್ಬೋದು ಆಮೇಲೆ ಇದೇನು ಹೇಳ್ತೀವಿ ಸೈನಿಟಿಸ್ಟಿಕ್ ಅಂತ ಹೇಳ್ತೀವಿ ಅದು ಕೆಲವೊಂದು ನೀರಿಗೆ ಸಂಬಂಧಪಟ್ಟಿದ್ದು ಕೋಲ್ಡು ಇವೆಲ್ಲ ಕೆಮ್ಮು ಇವೆಲ್ಲ ಕೆಲವೊಂದು ಎಂಟನೇ ಭಾವ ಆರನೇ ಭಾವ ಕನೆಕ್ಟ್ ಆದಾಗ ಅವೆಲ್ಲ ಸಮಸ್ಯೆಗಳಿರುತ್ತವೆ ಹಾಗಾಗಿ ಆ ಯಾವ ಭಾವಕ್ಕೆ ಕನೆಕ್ಟ್ ಆಗಿದೆ ಯಾವ ಗ್ರಹದಲ್ಲಿದೆ ಯಾವ ರಾಶಿಯಲ್ಲಿದೆ ಇದನ್ನು ಇದನ್ನು ನಾವು ನೋಡ್ಕೊಂಡಾಗ ಸೊ ಯಾವುದು ಸ್ಟ್ರಾಂಗಾಗಿ ಅಲ್ಲಿ ವರ್ಕ್ ಆಗ್ತದೆ ಅದರ ಮೇಲೆ ಅವರಿಗೆ ಆರೋಗ್ಯದಲ್ಲಿ ಆ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ ಹೇಳ್ತೀವಿ ಸೊ ಆರನೇ ಮನೆ ಕಸ್ಪಲ್ ಸಬ್ಲಾಡು ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಓಕೆ ಆರನೇ ಮನೆ ಕಸ್ಪಲ್ ಸಬ್ಲಾಡ್ ಏನಾದರೂ ಚಂದ್ರನಲ್ಲಿ ಎಂಟನೇ ಮನೆಗೇನಾದರೂ ಸಂಬಂಧ ಹೊಂದಿದರೆ ಅವರ ಮಾನಸಿಕ ಅಸ್ವಸ್ಥೆ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಅವರಿಗೆ ಯುರಿನ್ ಡಿಸೀಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ಮೂತ್ರಕೋಶದಲ್ಲಿ ಸಮಸ್ಯೆಗಳು ಓಕೆ ಇದಕ್ಕೆ ಶುಕ್ರನ ಸಂಬಂಧ ಬಂದ್ರೂ ಸಹ ಮೂತ್ರನ ಮೂತ್ರಕೋಶದ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಓಕೆ ಆರನೇ ಮನೆ ಕಸ್ಬಲ್ ಸಬ್ಲಾಡ್ ಏನಾದರೂ ಕುಜನ ಸಂಬಂಧ ಹೊಂದಿ ಅದು ಎಂಟನೇ ಮನೆಗೆ ಏನಾದರೂ ಸಂಬಂಧ ಹೊಂದಿದರೆ ಅವರಿಗೆ ಆಕ್ಸಿಡೆಂಟ್ ಆಗೋಂಥದ್ದು ಮೆಂಟಲ್ ಡಿಸೀಸ್ ಆಗೋಂಥದ್ದು ಸೆಕ್ಚುವಲ್ ಡಿಸೈರರ್ಸ್ ಅಂತಲೂ ಹೇಳ್ತೀವಿ ಅದೇನಾದರೂ ಆರನೇ ಮನೆ ಕಸಬಲ್ ಸಬ್ಲಾಡು ರಾಹುವಿನ ಸಂಬಂಧ ಹೊಂದಿ ಅದೇನಾದರೂ ಎಂಟನೇ ಮನೆಗೆ ಏನಾದರೂ ಸಂಬಂಧ ಹೊಂದಿದರೆ ಪೈಲ್ಸು ಓಕೆ ಮತ್ತು ಕ್ರಾನಿಕ್ ಡಿಝ್ ಡಿಸೀಸ್ ಬರುತ್ತೆ ಅಲ್ಸರು ಮತ್ತು ತುಂಬಾ ಬ್ಯಾಡ್ ಹೆಲ್ತ್ ಅಂತಲೇ ಹೇಳ್ಬೋದು ಆರನೇ ಮನೆ ಏನಾದರೂ ಎಂಟನೇ ಕನೆಕ್ಟ್ ಕನೆಕ್ಟಾಗಿ ರಾಹು ಶನಿನಲ್ಲಿ ಬಂದರೆ ದೀರ್ಘಕಾಲಿಕ ರೋಗಗಳು ಮತ್ತು ಹೇಳಕ ಅಂದರೆ ಆಚೆ ಹೇಳೋಕ್ಕಾಗಲ್ಲ ಆ ಥರ ರೋಗಗಳೆಲ್ಲ ಇರ್ತವೆ ಅವರಿಗೆ ಏನೋ ಒಂಥರ ರೋಗಗಳು ಇರ್ತವೆ ಓಕೆ ಅದೇನಾದರೂ ಸಿಕ್ಸ್ ಕಸ ಸಬ್ಲಾಡು ಗುರುವಾಗಿ ಎಂಟನೇ ಮನೆ ಸಂಬಂಧ ಹೊಂದಿದರೆ ಜಾಂಡಿಸ್ ಆಗೋದು ಲಿವರ್ ಡಿಸೀಸ್ ಆಗೋದು ಓಕೆ ಮತ್ತು ಏನು ಹೇಳ್ತೀವಿ ಸ್ಲೀಪಿಂಗು ಸ್ಕಿನ್ನೆಸ್ ಆಗೋಂಥದ್ದು ಅದೇನಾದರೂ ಆರನೇ ಸಬ್ಲಾಡ್ ಏನಾದರೂ ಶನಿಯ ಸಂಬಂಧ ಹೊಂದಿ ಎಂಟನೇ ಮನೆ ಸಂಬಂಧ ಹೊ ಹೊಂದಿದರೆ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ತುಂಬಾ ಒಂದು ಅಪಾಯಕಾರಿ ದೀರ್ಘಕಾಲದ ಸಮಸ್ಯೆಗಳು ಮತ್ತು ಅವರಿಗೆ ಬಾಡಿಯಲ್ಲಿ ವೀಕ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಮತ್ತು ಟ್ಯೂಮರ್ ಕ್ಯಾನ್ಸರ್ ಅಂತ ಬರೋವಂಥದ್ದು ಅದಕ್ಕೆ ಕೆಲವೊಂದು ಅಂಶಗಳು ಎಲ್ಲ ನೋಡಬೇಕಾಗುತ್ತೆ ಒಂದು ರೋಗವನ್ನು ನಾವು ಈ ಥರ ಆರೋಗ್ಯದ ಸಮಸ್ಯೆ ಬರುತ್ತೆ ಅಂದರೆ ಅನೇಕ ರೀತಿಯ ಅಂಶಗಳನ್ನು ನಾವು ಪರಿಗಣನೆ ಮಾಡಬೇಕಾಗುತ್ತೆ ಸೊ ಇದನ್ನ ಜನರಲ್ಲಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಅದೇನಾದರೂ ಸಿಕ್ಸ್ ಕಸ್ಬಲ್ಸ್ ಆಫ್ ಏನಾದರೂ ಕೇತುವಿನ ಸಂಬಂಧ ಹೊಂದು ಎಂಟನೇ ಮನೆಗೆ ಏನಾದರೂ ಸಂಬಂಧ ಹೊಂದರೆ ಎಂಟನೇ ಏನಾದರೂ ಕನೆಕ್ಟ್ ಆಗಿದ್ದರೆ ಓಕೆ ಅದು ಅಲ್ಸರ್ ಕೊಡೋಂಥದ್ದು ಮತ್ತು ಕೇತು ಬಂದುಬಿಟ್ರೆ ಸಮಸ್ಯೆ ಏನು ಅಂತ ಕಂಡಿಡ್ಯಕ್ಕಾಗಲ್ಲ ಡಾಕ್ಟ್ರ್ ಕೈಯಲ್ಲಿ ನಮಗೂ ಕಂಡುಹಿಡಿಯೋಕ್ಕಾಗಲ್ಲ ಅಂದರೆ ವೈರಿಯಸ್ ಬರೋಂಥದ್ದು ಓಕೆ ಪದೇ ಪದೇ ದೇಹಕ್ಕೆ ಏನಾದರೂ ವೀಕ್ನೆಸ್ ಬಂದು ತುತ್ತಾಗೋಂಥದ್ದು ವೈರಸ್ಗಳು ಜಾಸ್ತಿ ಇರ್ತವೆ ಅಂತ ಹೇಳ್ತೀವಿ ಓಕೆ ವೈರಲ್ ಫೀವರ್ ಅಂತ ಹೇಳ್ತೀವಿ ವೈರಲ್ ಆಗಿ ಆಗೋವಂಥದ್ದು ಕೇತು ಅನ್ನೋದು ಕಣ್ಣಿಡಿಯೋಕ್ಕಾಗಲ್ಲ ಸೊ ಏನು ರೋಗ ಪತ್ತೆ ಹಚ್ಚೋದು ತುಂಬ ಕಷ್ಟ ಅಂತ ಹೇಳ್ತೀವಿ ಆರನೇ ಮನೆ ಸಬ್ಲಾರ್ಡ್ ಏನಾದರೂ ಶುಕ್ರ ಆಗಿ ಎಂಟನೇ ಮನೆ ಏನಾದರೂ ಕನೆಕ್ಟ್ ಹೋಗಿದರೆ ಸೆಕ್ಷ್ಯುಯಲ್ ಡಿಸೈರ್ಸ್ ಅಂತ ಹೇಳ್ತೀವಿ ಅಂದರೆ ಲೈಂಗಿಕ ಸಮಸ್ಯೆಗಳು ಅಥವಾ ಸೀಕ್ರೆಟ್ ಪಾರ್ಟ್ಸಲ್ಲಿ ಏನಾದರೂ ಸಮಸ್ಯೆಗಳಾಗೋವಂಥದ್ದು ಅಥವಾ ಇವ್ರ ಅಂದರೆ ಮೂತ್ರಕೋಶದ ಸಮಸ್ಯೆಗಳು ಗರ್ಭಕೋಶದ ಸಮಸ್ಯೆಗಳು ಮತ್ತು ಏನು ಹೇಳ್ತೀವಿ ಇದು ಹೆಣ್ಮಕ್ಕಳಿಗಾಗೋವಂಥದ್ದು ಋತು ಚಕ್ರಕ್ಕೆ ಅದು ಚಂದ್ರನ ಸಮಸ್ಯೆ ಚಂದ್ರ ಏನಾದರೂ ವೀಕ್ ಆಗಿದ್ರೆ ಆ ಥರ ಆಗುತ್ತೆ ಶುಕ್ರನು ಸಹ ಅಲ್ಲಿ ನಾವು ಕನೆಕ್ಟ್ ಆಗಿದರೆ ಅದನ್ನು ಸಹ ತಗೊಳ್ತೀವಿ ಮೇಜರಾಗಿ ಏನು ಅಂತಂದರೆ ಇವರಿಗೆ ಚಂದ್ರ ಮತ್ತು ಶುಕ್ರ ಸಂಬಂಧ ಬಂತು ಅಂತಂದರೆ ಥೈರಾಯ್ಡು ಸಮಸ್ಯೆಗಳಿರುತ್ತೆ ಗಂಟಲ ಸಮಸ್ಯೆಗಳು ಶುಕ್ರ ಬಂತು ಅಂತಂದರೆ ಶು ಇದು ಅಂದರೆ ಮಹಿಳೆಯರಲ್ಲಿ ಏನಾದರೂ ಶುಕ್ರ ಏನಾದರೂ ವೀಕ್ ಆಗಿತ್ತು ಅಂತಂದರೆ ಅವರಿಗೆ ಈ ಏನಾದರೂ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ ಹಾರ್ಮೋನ್ ರಿಲೇಟೆಡ್ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತಲೂ ನಾವು ನೋಡ್ತೀವಿ ಓಕೆ ನಾವು ಇವಾಗ ಜಾತಕವನ್ನು ನೋಡ್ಕೊಂಡು ಬಂದಿದ್ದೀವಿ ಈಗ ಪ್ರಶ್ನಾಶಾಸ್ತ್ರ ಕೆ ಪಿ ಯಲ್ಲಿ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು ಪ್ರಶ್ನಾಶಾಸ್ತ್ರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಸೊ ಇದರಲ್ಲಿ ರೂಲಿಂಗ್ ಪ್ಲ್ಯಾನೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಹಾಗೆಯೇ ಜಾತಕನ ಒಂದು ಆ ಪ್ರಶ್ನೆಯಲ್ಲಿ ಹುಡುಕಾಟ ಇರಬೇಕು ಅಂತ ಹೇಳ್ತೀವಿ ಪ್ರಶ್ನಾಶಾಸ್ತ್ರ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಆ ಪ್ರಶ್ನಾಕರ್ತನಿಗೆ ಹುಡುಕಾಟದಲ್ಲಿರಬೇಕು ಅವನಿಗೆ ಸಮಸ್ಯೆ ಇದ್ದು ಅವನು ಹುಡುಕಾಟದಲ್ಲಿದ್ದಾಗ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸುಮ್ಮ ಸುಮ್ಮನೆ ಟೆಸ್ಟ್ ಮಾಡ್ತೀನಿ ಅಥವಾ ಏನೋ ಒಂಥರ ಪ್ರಶ್ನಾಶಾಸ್ತ್ರ ಹಾಕ್ತೀನಿ ಎಲ್ಲದಕ್ಕೂ ಪ್ರಶ್ನೆ ಅಷ್ಟು ಕರೆಕ್ಟಾಗಿ ನಿಖರವಾಗಿ ಉತ್ತರ ಕೊಡೋದಿಲ್ಲ ಓಕೆ ಹಾಗಾಗಿ ಇವತ್ತು ನಾವು ಈ ಪ್ರಶ್ನಾಶಾಸ್ತ್ರ ಬಂದ್ಬಿಟ್ಟು ಆರೋಗ್ಯದ ಬಗ್ಗೆ ಇವತ್ತು ನಾವು ಮೆಡಿಕಲ್ ಅಸ್ಟ್ರಾಲಜಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಎರಡು ಪ್ರಶ್ನೆ ನನಗೆ ಬಂದಿದ್ದು ಕನ್ಸಲ್ಟೇಷನಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವ ಥರ ಅದರಲ್ಲಿ ಒಂದು ಪ್ರಶ್ನಾಶಾಸ್ತ್ರ ಹೇಗೆ ನೋಡಬೇಕು ಕೆ ಪಿ ಪ್ರಕಾರ ಯಾವ ಥರ ಎಲ್ಲ ಅದಕ್ಕೆ ಸಲ್ಯೂಷನ್ ಅವರಿಗೆ ಸಿಕ್ತು ಅವರಿಗೆ ಯಾವ ಥರ ಇದಾಯಿತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಈಗ ಈ ಪ್ರಶ್ನಶಾಸ್ತ್ರನಿಗೆ ಒಂದು ಪ್ರಶ್ನೆ ಕೇಳಿರೋಂಥದ್ದು ಓಕೆ ಸೊ ಇವರಿಗೆ ಆರೋಗ್ಯದಲ್ಲಿ ತುಂಬಾ ಒಂದು ಪ್ರಾಬ್ಲಮ್ ಇತ್ತು ಒಂದು ಅನೇಕ ರೀತಿಯ ಒಂದು ಏನು ಹೇಳ್ತೀವಿ ಬ್ರೌನ್ ಕ್ಯಾಶಿಸ್ಟ್ ಅಂತ ಒಂದು ಕಾಯಿಲೆ ಅದಾದಮೇಲೆ ಟಿ ವಿ ಆಮೇಲೆ ಅಸ್ತಮ ಆಮೇಲೆ ಏನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಒಂದು ಸಮಸ್ಯೆಗಳಿದ್ದು ಇವರಿಗೆ ಯಾವುದೇ ರೀತಿಯ ಒಂದು ಮೆಡಿ ಮೆಡಿಷನ್ ತಗೊಂಡ್ರು ವಾಸಿ ಆಗ್ತಾ ಇರಲಿಲ್ಲ ಓಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ ಕೊರೋನಾ ಟೈಮಲ್ಲಿ ತುಂಬ ಒದ್ದಾಡಿ ಎಲ್ಲೆಲ್ಲೋ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಎಲ್ಲೇ ಟೆಸ್ಟ್ ಮಾಡಿಸಿದ್ರು ಏನೇ ಸ್ಕ್ಯಾನಿಂಗ್ ರಿಪೋರ್ಟು ಒಂದು ರೀತಿಯಲ್ಲೆಲ್ಲ ಎಲ್ಲ ಕಡೆ ತಿರುಗಾಡಿದ್ದಾರೆ ಓಕೆ ಅನೇಕ ರೀತಿ ತಿಡ್ಗಾಡಿ ಎಲ್ಲ ಥರ ಒಂದು ಟ್ರೀಟ್ಮೆಂಟ್ ಎಲ್ಲ ಖರ್ಚು ಮಾಡಿ ಎಷ್ಟೋ ಖರ್ಚು ಮಾಡಿ ತೋರಿಸಿದ್ರು ಅವ್ರಿಗೆ ಕ್ಯೂರ್ ಇಲ್ಲ ಸೊ ಆಗಿನ ತಕ್ಷಣ ಕಷ್ಟ ಅವಾಗ ಸ್ವಲ್ಪ ಅಲ್ಲಿ ಅಡ್ಮಿಟ್ ಆದಾಗ ಮಾತ್ರ ಸ್ವಲ್ಪ ಇದಾಗುತ್ತೆ ಮತ್ತೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಂದಿದ ತಕ್ಷಣ ಮತ್ತೆ ಅದೇ ಕತೆ ಓಕೆ ಈ ಥರವೆಲ್ಲ ಸುಮಾರು ಸಮಸ್ಯೆಗಳು ಇದ್ದಾಗ ಸೊ ಯಾವ ರೀತಿ ನಾನು ನನಗೆ ಆರೋಗ್ಯ ಸಮಸ್ಯೆ ಯಾವ ರೀತಿ ಕ್ಯೂರ್ ಆಗುತ್ತೆ ಏನು ಮಾಡಿದ್ರೆ ನನಗೆ ಆಗುತ್ತೆ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಪ್ರಶ್ನಾಶಾಸ್ತ್ರ ನಾವು ಹಾಕಿದಾಗ ಅವ್ರು ಕೇಳಿದಾಗ ಅವ್ರು ಕೊಟ್ಟಿರೋಂತಹ ಸಂಖ್ಯೆ ಅವ್ರು ಕೊಟ್ಟಿರೋಂತಹ ಒಂದು ಪ್ರಶ್ನಾ ಸಮಯದಲ್ಲಿ ನಮಗೆ ಸಿಕ್ಕಿರೋಂಥದ್ದು ಸೊ ಕೆ ಪಿ ಪ್ರಕಾರ ನೋಡ್ಕೊಳ್ಳಿ ಸೊ ನಾನು ನೋಡಿದಾಗ ಸೊ ಇಲ್ಲಿ ಅವರು ಅವರಿಗೆ ಒಂದು ಅವರು ತೊಗೊಳ್ತಾರಂತಹ ಮೆಡಿಷನ್ ಅವರಿಗೆ ಆ ಬಾಡಿಗೆ ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ ಓಕೆ ಅಂದರೆ ಅವರ ಒಂದು ಮೆಡಿಷನ್ನು ಅವರ ಔಷಧಿ ಆ ಬಾಡಿಗೆ ಯಾಕೋ ಸೆಟ್ ಇಲ್ಲ ಎಲ್ಲಿ ತೋರಿಸಿದ್ರೂ ಕ್ಯೂರ್ ಆಗ್ತಾಯಿಲ್ಲ ಸೊ ಆ ಥರ ಆಗ್ತಾಯಿದೆ ಸೊ ಪ್ರಶ್ನಾಶಾಸ್ತ್ರದಲ್ಲಿ ನಾವು ನೋಡಬೇಕಾದ್ರೆ ನೋಡಿ ಇಲ್ಲಿ ಮುಖ್ಯವಾಗಿ ಲಗ್ನ ತುಂಬ ಇಂಪಾರ್ಟೆಂಟು ಪ್ರಶ್ನಾಶಾಸ್ತ್ರದಲ್ಲಿ ಲಗ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇಲ್ಲಿ ಲಗ್ನ ಅಂತ ಬಂದಾಗ ಲಗ್ನಕ್ಕೆ ಕುಜಾ ಕನೆಕ್ಟ್ ಆಗಿದ್ದಾನೆ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಲಗ್ನಕ್ಕೆ ಕುಜಾ ಆಗಿ ಒಂದು ಮತ್ತು ಒಂಬತ್ತಕ್ಕೆ ಕನೆಕ್ಟ್ ಆಗಿದ್ದಾನೆ ಓಕೆ ಆ ಕುಜಾ ಬಂದ್ಬಿಟ್ಟು ಬುಧನ ನಕ್ಷತ್ರದಲ್ಲಿದ್ದಾನೆ ಬುಧ ಬಂದ್ಬಿಟ್ಟು ನಾಲ್ಕು ಆರು ಹತ್ತಕ್ಕೆ ಕನೆಕ್ಟ್ ಆಗಿದ್ದಾನೆ ನಾಲ್ಕು ಆರು ಹತ್ತು ಅನ್ನೋದು ಸೊ ಇದಕ್ಕೆ ಡೈರೆಕ್ಟಾಗಿ ಕಟ್ ಇದು ಕನೆಕ್ಟ್ ಆಗಿದೆ ಓಕೆ ಸೊ ಇಲ್ಲಿ ರಿಲೇಶನ್ಶಿಪ್ಪು ಅಂತ ಬಂದಾಗ ಟೋಟಲ್ ಚಂದ್ರನ ಸಬ್ಬಲ್ಲಿ ಓಕೆ ಇಲ್ಲಿ ನಾವು ಇದನ್ನು ಮ್ಯಾಟರ್ ಅಂಡ್ ಡಿಸೈಡರ್ ಅಂತ ಹೇಳ್ತೀವಿ ಸೊ ಡಿಸೈಡ್ ಮಾಡೋಂಥದ್ದು ಸೊ ಇಲ್ಲಿ ಫೋರ್ ಸಿಕ್ಸ್ ಟೆನ್ ಅನ್ನೋ ಕಾಂಬಿನೇಷನ್ ತೋರಿಸ್ತಾ ಇದೆ ಸೊ ಇದು ಆರೋಗ್ಯದಲ್ಲಿ ತುಂಬ ಕಡೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದಕ್ಕೆ ತೋರಿಸ್ತಾ ಇದೆ ನಾಲ್ಕನೇ ಮನೆ ಆರನೇ ಮನೆ ಹತ್ತನೇ ಮನೆ ಟ್ರೀಟ್ಮೆಂಟು ಒಂದು ಆಸ್ಪತ್ರೆ ಮತ್ತು ಈ ಥರ ಎಲ್ಲ ಪ್ರಾಬ್ಲಮ್ಗಳು ತೋರಿಸ್ತಾ ಇದೆ ಬಟ್ ಆದರೆ ಇವರು ಕೇಳ್ತಾರ ಪ್ರಶ್ನೆ ಏನು ಅಂತಂದರೆ ಏ ಯಾವ ರೀತಿ ನಾನು ಹೋದರೆ ಏನು ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವರು ಪ್ರಶ್ನೆ ಅಂತದ್ದು ಓಕೆ ಸೊ ಇಲ್ಲಿ ಅದಕ್ಕೆ ನಾವು ಐದನೇ ಮನೆಯ ಸಬ್ಲಾಡನ್ನ ನಾವು ತಗೋಬೇಕು ಯಾಕೆಂದರೆ ಐದನೇ ಮನೆ ಸಬ್ಲಾಡು ಕ್ಯೂರ್ ಮಾಡೋವಂಥದ್ದು ಅಂದರೆ ಔಷಧಿ ಕೊಡೋವಂಥದ್ದು ಮತ್ತು ಇಮ್ಯುನಿಟಿ ಪವರ್ ಕೊಡುವಂಥದ್ದು ಓಕೆ ಆರನೇ ಮನೆ ಖಾಯಿಲೆ ಆದರೆ ಐದನೇ ಮನೆ ವಾಸಿ ಮಾಡೋಂಥದ್ದು ಐದನೇ ಮನೆ ಒಂಬತ್ತನೇ ಮನೆ ಓಕೆ ಸೊ ಐದನೇ ಮನೆಯನ್ನು ನೋಡಿದಾಗ ಐದನೇ ಮನೆಯ ಕಸ್ಪಲ್ ಸಬ್ಲಾಡು ರಾಹು ರಾಹು ಕೂತ್ಕೊಂಡಿರೋದು ಚಂದ್ರನ ನಕ್ಷತ್ರದಲ್ಲಿ ಓಕೆ ಸೊ ರಾಹು ಇಲ್ಲಿ ನಾವು ರಾಶಿ ಚಟ್ಟಲ್ಲಿ ನೋಡಿದಾಗ ರಾಹು ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನೋಡ್ತೀವಿ ರಾಹು ಕೂತ್ಕೊಂಡಿರೋವಂಥದ್ದು ಶುಕ್ರನ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ರಾಹು ಕೇತು ಬಂದುಬಿಟ್ರೆ ಯಾವ ಮನೆಯಲ್ಲಿದೆ ಓಕೆ ಅವರು ಫಲವನ್ನು ಕೊಡ್ತಾರೆ ಅಥವಾ ಯಾರ ನಕ್ಷತ್ರದಲ್ಲಿದೆ ಅವರ ಫಲವನ್ನು ಕೊಡ್ತಾರೆ ದೃಷ್ಟಿಯಲ್ಲಿದ್ರೂ ಫಲ ರಾಹು ಕೇತು ಕೇಪಿನಲ್ಲಿ ಡಿಫ್ರೆನ್ಸ್ ಆಫ್ ಆಗಿ ನೋಡ್ತೀವಿ ಸೊ ರಾಹು ಕೂತ್ಕೊಂಡಿರೋಂಥದ್ದು ಅವರಿಗೆ ಶುಕ್ರನ ಒಂದು ಮನೆಯಲ್ಲಿ ಓಕೆ ಅದೊಂದಾಯಿತು ಮತ್ತು ಎಗೇನ್ ರಾಹು ಬಂದ್ಬಿಟ್ಟು ಚಂದ್ರನ ಒಂದು ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಚಂದ್ರ ಹನ್ನೊಂದನೇ ಮನೆಯ ಕಸ್ಪಲ್ ಸಬ್ಲಾಡಿಗೆ ಸ್ಟ್ರಾಂಗ್ ಆಗಿ ಕೂತ್ಕೊಂಡಿದ್ದಾನೆ ಲಗ್ನಕ್ಕೂ ಡಿಸೈಡರಲ್ಲಿ ಅವನು ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಈ ಚಂದ್ರನಿಗೆ ಸಂಬಂಧಪಟ್ಟ ಚಂದ್ರ ಅಥವಾ ಶುಕ್ರ ಎರಡೂ ಬರ್ತಾ ಇದೆ ಸೊ ಚಂದ್ರ ಶುಕ್ರ ಸಂಬಂಧಪಟ್ಟ ಔಷಧಿಯನ್ನು ಇವರು ತಗೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ ಅಂತ ಇಲ್ಲಿ ಬರುತ್ತೆ ಸೊ ಓಕೆ ಚಂದ್ರನೇ ಸಂಬಂಧಪಟ್ಟಿದ್ದು ಅಂತಂದರೆ ಚಂದ್ರ ಅಥವಾ ಶುಕ್ರನಿಗೆ ನಾವು ಹೋಮಿಯೋಪತಿ ಅಂತ ಹೇಳ್ತೀವಿ ಓಕೆ ಒಂದೊಂದು ಗ್ರಹಕ್ಕೆ ಒಂದೊಂದು ಥರ ಹೇಳ್ತೀವಿ ಯಾವ್ಯಾವ ಗ್ರಹ ಬಂದರೆ ಯಾವ ಥರ ಟ್ರೀಟ್ಮೆಂಟ್ ತಗೋಬೇಕು ಅವಾಗ ಕ್ಯೂರ್ ಆಗುತ್ತೆ ಅಂತ ಚಂದ್ರ ಬಂದಾಗ ಇಲ್ಲಿ ಹೋಮಿಯೋಪತಿ ಇವರು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗನೆ ಕ್ಯೂರ್ ಆಗುತ್ತೆ ಅಂತ ಇಲ್ಲಿ ಪ್ರಶ್ನಾಚಾರದಲ್ಲಿ ಕೆ ಪಿ ಜ್ಯೋತಿಷ ಹೇಳ್ತಾ ಇದೆ ಸೊ ಇದನ್ನು ನಾನು ಅವ್ರಿಗೆ ಹೇಳಿದೆ ಸೊ ಇಲ್ಲಿ ಲಿಕ್ವಿಡ್ ಅಂದರೆ ಟಾನಿಕ್ ಥರ ಗುಳಿಗೆಗಿನ ಲಿಕ್ವಿಡ್ ಟೈಪ್ ಲಿಕ್ವಿಡ್ ಟೈಪಲ್ಲಿ ಚಂದ್ರ ಅಂದರೆ ನೀರು ಶುಕ್ರನೂ ಜಲತತ್ವ ತೋರಿಸುತ್ತೆ ಚಂದ್ರನೂ ಜಲತತ್ವ ತೋರಿಸುತ್ತೆ ಹನ್ನೊಂದನೇ ಮನೆ ಸೊ ಇವರಿಗೆ ವಾಸಿಯಾಗಬೇಕು ಓಕೆ ಐದನೇ ಮನೆಗೆ ಚಂದ್ರ ಹನ್ನೊಂದನೇ ಮನೆಗೆ ಕನೆಕ್ಟ್ ಆಗಿರೋದ್ರಿಂದ ಲಿಕ್ವಿಡ್ ಔಷಧಿಯಿಂದ ಇವರಿಗೆ ವಾಸಿಯಾಗುತ್ತೆ ಹೋಮಿಯೋಪತಿ ಇವರಿಗೆ ಬೆಸ್ಟ್ ಸಲ್ಯೂಷನ್ ಅಂತ ನಾನು ಅವರಿಗೆ ಮೇಲೆ ಅದನ್ನು ತಗೊಂಡು ಫಿಫ್ಟೀನ್ ಡೇಸಲ್ಲಿ ಅವ್ರಿಗೆ ರಿಸಲ್ಟ್ ಬಂದ್ಬಿಡ್ತು ಫಿಫ್ಟೀನ್ ಡೇಸಲ್ಲಿ ಅವರು ಎಷ್ಟು ಅವರಿಗೆ ಕ್ಯೂರ್ ಆಯಿತು ಅಂತಂದರೆ ಅದು ಹೇಳೋಕ್ಕಾಗಲ್ಲ ಸೊ ಅಷ್ಟು ಕ್ಯೂರ್ ಆಯಿತು ಆಮೇಲೆ ಅದು ಇನ್ನೂ ಒಂದು ಎಷ್ಟೋ ಕೋರ್ಸ್ ಇತ್ತು ಅಂತೆ ಎರಡು ಒಂದು ತಿಂಗಳು ಎರಡು ತಿಂಗಳು ಅದನ್ನು ತಗೊಂಡಾದ್ಮೇಲೆ ಅವರಿಗೆ ತುಂಬಾ ವಾಸಿ ಆಯಿತು ಸೊ ಆ ಥರ ಜಾತಕದಲ್ಲಿ ನಾವು ನೋಡ್ಕೋಬೇಕು ಕೆಲವರಿಗೆ ಸುಮ್ಮನೆ ತೋರಿಸ್ತಾನೆ ಇರ್ತಾರೆ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಓಕೆ ಸುಮ್ಮನೆ ಮೆಡಿಕಲ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಕೆಲವರಿಗೆ ನಾಟಿ ಔಷಧಿಯಿಂದ ಆಗುತ್ತೆ ಕೆಲವರಿಗೆ ಮನೆಮದ್ದು ಔಷಧಿ ತಗೊಂಡು ವಾಸಿ ಆಗ್ಬಿಡುತ್ತೆ ಸೊ ಓಕೆ ಅವರವರಿಗೆ ಅವ್ರ ಜಾತಕದಲ್ಲಿ ಅವ್ರಿಗೆ ಯಾವ ಥರ ಅವ್ರಿಗೆ ಬಾಡಿಗೆ ಅದು ಮ್ಯಾಚ್ ಆಗುತ್ತೋ ಅಂತ ಅವರು ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಸ್ವಲ್ಪ ಬೇಗ ಕ್ಯೂರ್ ಆಗುತ್ತೆ ಅಂತ ಸೊ ಇವರಿಗೆ ಈ ಹೋಮಿಯೋಪತಿ ತೊಗೊಂಡಾದಮೇಲೆ ಕ್ಯೂರ್ ಆಗಿದ್ದು ಸೊ ಇದು ಪ್ರಶ್ನಾಶಾತ್ರದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದೆ ಅದಕ್ಕೋಸ್ಕರ ಇದನ್ನು ನಾವು ಇಲ್ಲಿ ಪ್ರಶ್ನಾಕ್ಷತ್ರದಲ್ಲಿ ನೋಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಈಗೇನು ಇನ್ನೊಂದು ಪ್ರಶ್ನಾಶಾಸ್ತ್ರ ನಾನು ನೋಡಿದಾಗ ಸೊ ಅವ್ರದ್ದು ಏನಪ್ಪ ಅಂತಂದರೆ ಅವ್ರದ್ದು ಕೇಸು ನೋಡಿ ಇವ್ರದು ನೆಸ್ಟ್ ಪ್ರಶ್ನಾಶಾಸ್ತ್ರ ಇವ್ರದ್ದು ನಾನು ನೋಡಿದಾಗ ಇವರು ಕೇಳಿರೋಂತಹ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಇವರು ಆ್ಯಕ್ಚುಲಿ ಎಲ್ಲ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ತುಂಬ ತೊಂದರೆ ತೊಂದರೆ ಆಗಿದೆ ಇವರು ಡಾಕ್ಟ್ರುಗಳು ಸ್ಕ್ಯಾನಿಂಗ್ ಮಾಡಿಸಿ ಮತ್ತು ಇನ್ನೇನೋ ರಿಪೋರ್ಟ್ಗಳು ಎಲ್ಲ ಬರೆಸ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅವರು ಗಾಬರಿ ಆಗಿಬಿಟ್ಟಿದ್ದಾರೆ ಏನಾಗುತ್ತೋ ಏನೋ ಏನಾಗಿದೆಯೋ ಸಡನ್ನಾಗಿ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಭಯದಿಂದ ಪ್ರಶ್ನೆ ಕೇಳಿರೋದು ನನಗೆ ಸೊ ಸರ್ ಈ ಥರ ಅಡ್ಮಿಟ್ ಆಗಿದ್ದೀವಿ ಈ ಥರ ಆಗಿದೆ ಏನಾಗಿದೆ ನಮಗೆ ವಾಸಿ ಯಾವಾಗ ವಾಸಿ ಆಗುತ್ತೆ ಏನಾಗಿದೆ ಯಾವಾಗ ವಾಸಿ ಆಗುತ್ತೆ ಅಂತ ಇವ್ರು ಕೇಳಿರೋಂತಹ ಪ್ರಶ್ನೆ ಸೊ ಇದಕ್ಕೆ ನಾನು ಪ್ರಶ್ನಾಶಾಸ್ತ್ರದಲ್ಲಿ ಕೆ ಪಿ ಪ್ರಕಾರ ಅವ್ರು ಕೊಟ್ಟಿರೋ ನಂಬರ್ ಪ್ರಕಾರ ನಾನು ಪ್ರಶ್ನಾಶಾಸ್ತ್ರ ಹಾಕಿದಾಗ ಸೊ ನೋಡಿ ಇಲ್ಲಿ ಲಗ್ನಕ್ಕೆ ಲಗ್ನಕ್ಕೆ ಶನಿ ಎರಡು ಎಂಟಕ್ಕೆ ಕನೆಕ್ಟ್ ಆಗಿದೆ ಸ್ಟ್ರಾಂಗ್ ಆಗಿ ಶನಿ ಎರಡು ಎಂಟಕ್ಕೆ ಕನೆಕ್ಟ್ ಆಗಿದ್ದಾನೆ ಸೊ ಇಲ್ಲಿ ಡೈರೆಕ್ಟಾಗಿ ತೋರಿಸ್ತಾ ಇದೆ ಇದು ಫುಡ್ ಪಾಯ್ಸನ್ ಅಂತ ತೋರಿಸ್ತಾ ಇದೆ ಓಕೆ ಶನಿ ಎರಡು ಎಂಟಕ್ಕೆ ಕನೆಕ್ಟ್ ಆಗ್ತಾ ಇದ್ದಾನೆ ಶನಿ ಆಯಿಲ್ನೆಸು ಎರಡನೇ ಮನೆಗೆ ಕನೆಕ್ಟ್ ಆಗಿರೋದ್ರಿಂದ ಎಂಟನೇ ಮನೆ ಲಗ್ನಕ್ಕೂ ಕನೆಕ್ಟ್ ಆಗಿದೆ ಎರಡಕ್ಕೂ ಕನೆಕ್ಟ್ ಆಗಿದೆ ಸೊ ಓಕೆ ಸೊ ಆದ ಕಾರಣ ನಾವು ಲಗ್ನವನ್ನೇ ಹೆಚ್ಚಾಗಿ ನೋಡಬೇಕಾಗುತ್ತೆ ಸೊ ಪ್ರಶ್ನಾಕರ್ತನ ಲಗ್ನ ಅವ್ರು ಏನು ಪ್ರಶ್ನೆ ಕೇಳ್ತಾರೋ ಲಗ್ನದಲ್ಲಿ ಅವ್ರು ಕೇಳಿರೋ ಪ್ರಶ್ನೆ ಸರಿ ಇದೆಯಾ ತಪ್ಪಿದೆಯಾ ಅಂತ ಅಲ್ಲೇ ತೋರಿಸ್ಬಿಡುತ್ತೆ ಓಕೆ ಸೊ ನಾವು ಬೇರೆ ಭಾವಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಭಾವವನ್ನು ನೋಡ್ತೀವಿ ಬಟ್ ಆದರೆ ಅವ್ರು ಕೇಳಿರೋ ಪ್ರಶ್ನೆ ಏನೋ ಅದರ ಮೇಲೆ ಡಿಪೆಂಡಾಗಿ ನಾವು ಯಾವ ಭಾವಕ್ಕೆ ನೋಡಬೇಕು ಅನ್ನೋದ್ರ ಮೇಲೆ ಪ್ರಶ್ನಾಕ್ಷತ್ರ ಡಿಪೆಂಡ್ ಆಗುತ್ತೆ ಸೊ ಶನಿ ಟೂ ಏಯ್ಟ್ ಕಾಂಬಿನೇಷನ್ನು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇರೋದ್ರಿಂದ ಸ್ಟಾರ್ ಲಾಡಲ್ಲಿ ತೋರಿಸ್ತಾ ಇರೋದ್ರಿಂದ ಸೊ ನಾನು ಫುಡ್ ಪಾಯ್ಸನ್ ಆಗಿದೆ ಅದಕ್ಕೋಸ್ಕರ ಈ ಥರ ಆಗ್ತಾ ಇರೋದು ಏನೋ ಆಯಿಲ್ ಇದು ಏನೋ ತಿಂದು ಏನೋ ಹೆಚ್ಚು ಕಡಿಮೆ ಆಗಿ ಫುಡ್ ಪಾಯ್ಸನ್ ಆಗಿರೋದ್ರಿಂದ ಈ ಥರ ಎಲ್ಲ ಆಗ್ತಾಯಿದೆ ಏನೂ ವರಿ ಮಾಡ್ಕೋಬೇಡಿ ಬೇರೆ ಎಲ್ಲ ಪ್ರಾಬ್ಲಮ್ ಇಲ್ಲ ಡಾಕ್ಟ್ರು ಅವರೆಲ್ಲ ಏನೇ ಏನೇ ಬರೆದು ಏನೇ ಮಾಡಿದ್ರು ನೀವು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ ಸೊ ಆಗುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ಫಟ್ಟು ಆಗಿರೋ ಪ್ರಾಬ್ಲಮ್ ಏನು ಫುಡ್ ಪಾಯ್ಸನ್ ಆಗಿದೆ ಓಕೆ ಟ್ರೀಟ್ಮೆಂಟ್ ಅವರೇ ಫುಡ್ ಪಾಯ್ಸನ್ ಆಗಿರೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಸರಿ ಹೋಗುತ್ತೆ ನೀವು ಹೆದರೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಅವ್ರ ಪ್ರಶ್ನಾಶಾತದಲ್ಲಿ ಅವರಿಗೆ ಪ್ರಶ್ನೆ ಕೇಳಿರೋದಕ್ಕೆ ಉತ್ತರ ಕೊಟ್ಟಾಗ ಸೊ ಅದು ಅದೇ ಥರನೇ ಅವ್ರಿಗೆ ಟೂ ಡೇಸಲ್ಲಿ ಅವರಿಗೆ ಎಲ್ಲ ವಾಸಿಯಾಗಿ ವಾಪಸ್ ಬಂದರು ಸೊ ಈ ಥರ ಪ್ರಶ್ನಾಶಾಸ್ತ್ರ ತುಂಬ ಇಂಪಾರ್ಟೆಂಟು ಜ್ಯೋತಿಷ್ಯದಲ್ಲಿ ಸೊ ಹಾಗಾಗಿ ಆರೋಗ್ಯ ಜ್ಯೋತಿಷ್ಯ ಅಂತ ಬಂದಾಗ ಮೆಡಿಕಲ್ ಅಸ್ಟ್ರಾಲಜಿ ಪ್ರಕಾರ ತುಂಬ ನಿಮಗೆ ತುಂಬ ವರ್ಷದಿಂದ ನೀವು ಒಂದು ಕಾಯಿಲಿಂದ ಇದ್ದೀರ ಅಂತಂದಾಗ ಸೊ ಅದಕ್ಕೆ ನಾವು ಯಾವ ಥರ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಯಾವ ಥರ ಸಲಹೆ ತುಂಬ ಇಂಪಾರ್ಟೆಂಟು ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು ಹೇಗಿರಬೇಕು ಲೈಫ್ ಸ್ಟೈಲಲ್ಲಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜ್ಯೋತಿಷ್ಯದಲ್ಲಿ ನಮಗೆ ಸಿಗುವಂತಹ ಒಂದು ಒಳ್ಳೆಯ ಮಾಹಿತಿ ಅಂದರೆ ಇದೇ ನೋಡಿ ಸೊ ಏನಾಗಿದೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಯಾವ ಥರ ಇರಬೇಕು ನಾವು ಏನು ಮಾಡಬೇಕು ಇಷ್ಟನ್ನ ನಾವು ಸಲಹೆ ತೊಗೋಬೇಕು ಸಲಹೆ ತಗೊಂಡಾಗ ಸೊ ಅದು ತುಂಬಾ ಚೆನ್ನಾಗಿ ನಿಮಗೆ ಸಾಥ್ ಕೊಡ್ತಾ ಹೋಗುತ್ತೆ ಸರಿಯಾದ ನಿಮಗೆ ಸಮಸ್ಯೆಗಳಿದ್ದಾಗ ಓಕೆ ನಿಮ್ಮ ಜಾತಕ ಸಲ್ ಜಾತಕದಲ್ಲೂ ದಶಾಭುಕ್ತಿ ಮುಖಾಂತರ ಅದು ಉತ್ತರ ಸಿಗುತ್ತೆ ಪ್ರಶ್ನಾಶಾಸ್ತ್ರ ತುಂಬ ಎಕ್ಯುರೇಟಾಗಿ ಸಿಗುತ್ತೆ ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಟೈಮಿಂಗ್ಸ್ ಒಂದು ನಿಮಿಷ ಎರಡು ನಿಮಿಷ ವ್ಯತ್ಯಾಸ ಆದ್ರೂ ಅದು ಸಬ್ಲಾಡ್ಗಳು ಎಲ್ಲ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅದು ಕರೆಕ್ಟಾಗಿ ಸಿಗೋಂತಹ ಸಾಧ್ಯತೆ ಇರೋದಿಲ್ಲ ಸೊ ನಿಮಗೆ ತುಂಬ ಪ್ರಶ್ನೆ ಇತ್ತು ಇಂಪಾರ್ಟೆಂಟ್ ಜೀವನದಲ್ಲಿ ಪ್ರಶ್ನೆ ಇತ್ತು ಅಂತಂದಾಗ ಪ್ರಶ್ನಾಶಾಸ್ತ್ರ ಮುಖಾಂತರ ಹೋದಾಗ ಸೊ ಅದು ನಿಮಗೆ ಉತ್ತರ ಸಿಗುತ್ತೆ ಬಟ್ ಆ ಪ್ರಶ್ನೆಯಲ್ಲಿ ನಿಮಗೆ ಹುಡುಕಾಟ ಇರಬೇಕು ಆ ಪ್ರಶ್ನೆಯಲ್ಲಿ ನಿಮಗೆ ಸರಿಯಾದ ಒಂದು ಮಾಹಿತಿ ತಿಳ್ಕೋಬೇಕು ಅಂತಂದರೆ ನಿಮಗೆ ಪ್ರಶ್ನೆ ಅಂಥವ್ರು ಯಾರಿಗೆ ತೊಂದರೆ ಆಗಿದೆ ಅವರ ಸಂಬಂಧಿಕರತ್ವ ಅವರು ಪ್ರಶ್ನೆ ಕೇಳಬೇಕಾಗುತ್ತೆ ಯಾರ್ದೋ ವಿಷಯವನ್ನು ಯಾರೋ ಪ್ರಶ್ನೆ ಕೇಳಿದ್ರೆ ಕ್ರಿಕೆಟಲ್ಲಿ ಅವರು ಗೆಲ್ತಾರ ಅಥವಾ ಈ ಮ್ಯಾಚ್ ಗೆಲ್ಲುತ್ತಾ ಅಥವಾ ಈ ಫಿಲಮ್ಮು ಈ ಥರ ಆಗುತ್ತಾ ಅಥವಾ ಇವರು ಗೆಲ್ತಾರ ಈ ಥರವೆಲ್ಲ ಪ್ರಶ್ನಾಶಾಸ್ತ್ರದಲ್ಲಿ ನೋಡೋಕ್ಕಾಗೋದಿಲ್ಲ ಅದೆಲ್ಲ ಕರೆಕ್ಟ್ ಅಲ್ಲ ನನ್ನ ಪ್ರಕಾರ ಅದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡಲ್ಲ ಬಟ್ ಅದು ಕರೆಕ್ಟ್ ಅಲ್ಲ ಸೊ ಓಕೆ ಪ್ರಶ್ನಾಶಾಸ್ತ್ರ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು ಎಲ್ಲದಕ್ಕೂ ಪ್ರಶ್ನಾಶಾಸ್ತ್ರ ವರ್ಕ್ ಆಗೋದಿಲ್ಲ ಓಕೆ ಸೊ ಅವರವರ ಸ ಅನುಭವಕ್ಕೆ ಬಿಟ್ಟಿದ್ದು ಸೊ ನನ್ನ ಪ್ರಕಾರ ಎಲ್ಲ ಚೆಕ್ ಮಾಡಿರೋ ಪ್ರಕಾರ ಅದೇನು ಕರೆಕ್ಟ್ ಅಂತ ನಮಗೆ ಅನಿಸಿಲ್ಲ ಸೊ ಓಕೆ ಈ ಥರ ಪ್ರಶ್ನಾಶಾಸ್ತ್ರನ ನಾವು ನೋಡಬೇಕಾಗುತ್ತೆ ಓಕೆ ಇದು ಜ್ಯೋತಿಷ್ಯ ಕಲಿಯುವಂಥವರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ಸೊ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಎಲ್ಲರಿಗೂ ಶುಭವಾಗಲಿ ಪ್ರತಿಯೊಬ್ಬರಿಗೂ ನೋಡುವಂತಹ ಇದುವರೆಗೂ ತಾಳ್ಮೆಯಿಂದ ಈ ವಿಡಿಯೋನ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಶಾಂತಿ ಸಮಾಧಾನ ಪ್ರೀತಿ ಹೆಚ್ಚೆಚ್ಚಾಗಿ ಉಂಟಾಗಲಿ ಶುಭ ಉಂಟಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ